ದರ್ಶನ್ ಕೇಕು ಬೇಕು ದಾಸನ ಹೊಸ ಕಿಕ್ಕು ಕ್ರಿಸ್ಮಸ್ಗೆ ಸಾರಥಿ ಕಲಿಸಿದ್ಯಾರ್ಗೆ ಕೇಕ್ ಮಾಡೋ ಟ್ರಿಕ್ಕು ಅಡ್ಗೆ ಮಾಡೋಕೆ ಇವರೇ ಆಗ್ಬೇಕು ಅವರೇ ಆಗ್ಬೇಕು ಅಂತ ಇರುತ್ತಾ ಇಲ್ವಲ್ಲ ಅಚ್ಕಟ್ ಪದಾರ್ಥ ಅದಕ್ಕೊಂಚೂರು ತಾಳ್ಮೆ ಇದ್ಬಿಟ್ರೆ ಸಾಕು ಆಹಾರ ಸಿದ್ಧ ಆಗುತ್ತೆ ಆದರೆ ಅಡುಗೆಗೆ ಬೇಕಾಗಿರೋದು ಮುಖ್ಯವಾಗಿ ಮನ್ಸು ಮಾಡೋ ಮನ್ಸಿದ್ರೆ ಅಡುಗೆಗೆ ರುಚಿ ಹೆಚ್ಚು ಸಿನಿಮಾಗಳಲ್ಲೇ ಬ್ಯುಸಿ ಇರುವ ಸ್ಟಾರ್ಗಳು ಸಮಯ ಸಿಕ್ಕಾಗೆಲ್ಲ ತಮ್ಮಿಷ್ಟದ ಅಡುಗೆ ಮಾಡಿ ಮನೆಯವರಿಗೆ ಉಣಬಡಿಸೋದನ್ನ ನೋಡಿದ್ದೀವಿ ಇದೀಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ದಿ ಹಾಗಂತ ದರ್ಶನ್ ಟಿಪಿಕಲ್ ಸೌಟ್ ಹಿಡಿದು ಮುದ್ದೆ ಮಾಡೋಕ್ ನಿಂತ್ ಕೇಳಬೇಡಿ ಯಾಕಂದ್ರೆ ಅಂಥ ಅಡುಗೆ ದರ್ಶನಿಗೆ ಮಾಡ್ತಿಲ್ಲ ಇದೀಗ ದಾಸ ನಿಮ್ಮ ನಾಲಿಗೆಯ ರುಚಿಯ ಜಾಡ್ ಹಿಡಿದು ಹೊರಟಿದ್ದಾರೆ ಈಗ ಟೇಸ್ಟಿ ಸ್ವೀಟಿ ಸಾಲ್ಟಿ ಗರ್ಮಾಗರಂ ಕೇಕ್ ರೆಡಿ ಮಾಡಿದ್ದಾರೆ ದೊಡ್ಡ ಪರಾತ ಅದಕ್ಕೊಂದಿಷ್ಟು ಕೊಕೋ ಪೌಡರ್ ಸಕ್ಕರೆ ಪುಡಿ ಡ್ರೈ ಫ್ರೂಟ್ಸ್ ಹಾಲು ಮೊಸರು ಬೇಕಿಂಗ್ ಪೌಡರ್ ಎಲ್ಲ ಸೇರಿಸ್ಬಿಟ್ರೆ ಸಿಂಪಲ್ ಕೇಕ್ ಸಿದ್ಧವಾಗುತ್ತೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಆದ್ರೆ ಯಾರ ಕೈಯಿಂದ ತಯಾರಾಗುತ್ತೆ ಅನ್ನೋದು ವಿಶೇಷ ದರ್ಶನ್ ಕೇಕ್ ಮಾಡ್ತಿದಾರಲ್ವೇ ಅದುವೇ ಸಿಕ್ಕಾಪಟ್ಟೆ ಸ್ಪೆಷಲ್ ಕೈಗೆ ಗ್ಲೌಸ್ ಧರಿಸಿ ಮೈಗೊಂದು ಕಿಚನ್ ಆಪ್ರಾನ್ ತಗಲಾಕೊಂಡು ಹಾಕೊಂಡು ದಾಸ ಕೇಕ್ ಮಾಡೋಕೆ ಶುರು ಮಾಡಿದ್ದಾರೆ ಆಹಾರ ಪ್ರಿಯರ ಕೈಯಿಂದ ಯಾವುದೇ ಆಹಾರ ತಯಾರಾದ್ರೂ ಚೆನ್ನಾಗಿರುತ್ತೆ ಅಂತಾರೆ ಹಾಗೆ ದರ್ಶನ್ ಕೂಡ ಆಹಾರ ಪ್ರಿಯರು ಹೀಗಾಗಿ ದರ್ಶನ್ ಕೈಯಿಂದ ಸಿದ್ಧವಾಗಿದೆ ಅಂದ್ರೆ ಸಖತ್ ನೀವು ಆರಾಮಾಗಿ ಅನ್ಕೋಬಹುದು ಸಾರಥಿಯ ಹೊಸ ಹವ್ಯಾಸಕ್ಕೆ ಜೈನಿ ದಾಸ ಮಾಡಿರೋ ರುಚಿ ರುಚಿ ಕೇಕ್ ತಿನ್ನಿ ಅನ್ಹಾಗೆ ಪಾತ್ರೆಯೊಂದರಲ್ಲಿ ಕೇಕ್ ಮಾಡೋಕೆ ಸುರಿದ ಪೌಡರ್ ಗಳನ್ನೆಲ್ಲ ಮಿಕ್ಸಿಂಗ್ ಮಾಡ್ತಾ ಪಕ್ಕದಲ್ಲಿದ್ದ ಬಾಟಲ್ನ ಸುರಿದು ಸುರಿದು ಹದ ಮಾಡಿ ದರ್ಶನ್ ಕೇಕ್ ಮಾಡ್ತಿದ್ದಾರೆ ನಿಮ್ಗೆಲ್ಲ ಗೊತ್ತೇ ಇದೆ ಗಳಲ್ಲಿ ಎಷ್ಟೊಂದೆಲ್ಲ ವೆರೈಟಿ ಇರುತ್ತಲ್ವೇ ಇದೀಗ ದರ್ಶನ್ ಮಾಡ್ತಾ ಇರೋದು ವೈನ್ ಕೇಕ್ ಕೇಕ್ ಗಳಲ್ಲೇ ಪ್ರತಿಷ್ಠಿತ ಕೇಕ್ ಹಾಗಂತ ಇದು ಮತ್ತು ಬರೆಸೋ ಕೇಕ್ ಅಲ್ಲ ಇದು ಸ್ಟಾರ್ ಹೋಟೆಲ್ಗಳಲ್ಲಿ ಮಾಡೋ ತಾಜಾ ಹಣ್ಣಿನ ರಸದಿಂದ ಮಾಡೋ ಕೇಕ್ ಸಾಮಾನ್ಯವಾಗಿ ಇದನ್ನ ಕ್ರಿಸ್ಮಸ್ ಹಬ್ಬಕ್ಕೆ ತಯಾರು ಮಾಡ್ತಾರೆ ಅದರಂತೆಯೇ ದರ್ಶನ್ ಕೂಡ ಈ ಕೇಕ್ನ ಕ್ರಿಸ್ಮಸ್ ಹಬ್ಬದ ವಿಶೇಷಕ್ಕಾಗಿಯೇ ಮಾಡಿರೋದು ಹಾಗಂತ ದರ್ಶನ್ ಕೇಕ್ ಮೇಕಿಂಗ್ ಸ್ಪೆಷಲಿಸ್ಟ್ ಅಲ್ಲ ಆದರೆ ತಾವು ಉಳಿದುಕೊಂಡಿದ್ದ ಹೋಟೆಲ್ನಲ್ಲಿ ಕ್ರಿಸ್ಮಸ್ ಹಬ್ಬಕ್ಕಾಗಿ ಕೇಕ್ ಮಾಡಲಾಗ್ತಿತ್ತು ಅಡುಗೆ ಮಾಡೋ ಮನಸ್ಸಿದವರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಅದನ್ನ ಪ್ರಿಪೇರ್ ಮಾಡೋದು ಸುಲಭ ಆಗುತ್ತೆ ಹೀಗಾಗಿ ದರ್ಶನ್ ಮನಸ್ಸು ಕೊಟ್ಟು ಕೇಕ್ ತಯಾರು ಮಾಡ್ತಿದ್ದಾರೆ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇಷ್ಟಪಡುವ ಟೇಸ್ಟಿ ಫುಡ್ ರೆಡಿ ಮಾಡ್ತಿದ್ದಾರೆ ಸಾರಥಿ ದರ್ಶನ್ ಮಾಡಿದ್ರಲ್ಲ ಟೇಸ್ಟಿ ಕೇಕು ನಮಗೂ ಬೇಕು ಅಷ್ಟಕ್ಕೂ ದರ್ಶನ್ ಹೀಗೆ ಕೇಕ್ ಮಾಡ್ತಾ ಇರೋದು ತಮ್ಮ ಮನೆಯಲ್ಲ ಮೈಸೂರಿನ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ದರ್ಶನ್ ಕೇಕ್ ಮಾಡಿದ್ದಾರೆ ಹಾಗೆ ದರ್ಶನ್ಗೆ ನಿರ್ಮಾಪಕ ಸಂದೇಶ್ ಕೂಡ ಜೊತೆಯಾಗಿದ್ರು ಉತ್ತಮ ಕೇಕ್ ಸ್ಪೆಷಲಿಸ್ಟ್ ಶೆಫ್ ಮಾರ್ಗದರ್ಶನದಂತೆ ದರ್ಶನ್ ಹಾಗೂ ಸಂದೇಶ್ ಕೇಕ್ ಪದಾರ್ಥಗಳನ್ನ ಹದವಾಗಿ ಸುರಿದು ಮಿಶ್ರಣ ಮಾಡಿ ಬಾಯಲ್ಲಿ ನೀರೂರುವ ಕೇಕ್ ಸಿದ್ಧ ಮಾಡಿದ್ದಾರೆ ಹಾಗೆ ಸಂದೇಶ್ ಪ್ರಿನ್ಸ್ ಹೋಟೆಲ್ನಲ್ಲಿ ಪ್ರತಿ ವರ್ಷ ಕೇಕ್ ಮಾಡಲಾಗುತ್ತಂತೆ ಈ ಬಾರಿ ಕೇಕ್ ಮಾಡೋಕೆ ದರ್ಶನ್ ಸಾಥ್ ಕೊಟ್ಟಿದ್ದು ವಿಶೇಷ ಅಸಲಿಗೆ ಕೇಕ್ ಅಂದ್ರೆ ಮುಗಿಬೀಳೋ ಜನ ದರ್ಶನ್ ಕೈಯಲ್ಲಿ ತಯಾರಾದ ಕೇಕ್ ಅಂದ್ರೆ ಬಿಟ್ಟಾರಿಯೇ ದರ್ಶನ್ ಕೈ ರುಚಿ ತಿನ್ನೋಕೆ ಹೋಟೆಲ್ ಕಡೆ ಓಡ್ ಹೋದ್ರೆ ಆ ಕೇಕ್ ಸಿಗಲ್ಲ ಯಾಕಂದ್ರೆ ಎಲ್ಲಾ ಕೇಕ್ನೂ ದರ್ಶನ್ ಮಾಡೋಕ್ ಸಾಧ್ಯ ಇಲ್ಲ ಅಲ್ವೇ ಒಟ್ನಲ್ಲಿ ದರ್ಶನ್ ವಿಭಿನ್ನ ಹವ್ಯಾಸ ಸದಾ ಗಮನ ಸೆಳೆಯುತ್ತೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ